ಚಿಕ್ಕೋಡಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ? ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದ ಯಾರು ಬರ್ತಾರೆ, ಬಿಜೆಪಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡಿ, ಚಿಕ್ಕೋಡಿಯಿಂದ ಯಾರು ಸ್ಪರ್ಧೆ ಮಾಡ್ತಾರೆ? ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ. ನೋಡಿ, ಪ್ರಕಾಶ್ ಹುಕ್ಕೇರಿ ಅವರ ಬಗ್ಗೆ ನಾವು ನೋಡೋದಾದ್ರೆ, ಪ್ರಭಾವಿ ಲಿಂಗಾಯತ ನಾಯಕರಾಗಿದ್ದಾರೆ, ಕಾಂಗ್ರೆಸ್ನಲ್ಲಿ ಹಿರಿಯ ರಾಜಕಾರಣಿಯಾಗಿದ್ದಾರೆ. ಪ್ರಕಾಶ್ ಹುಕ್ಕೇರಿ ಅವರು 5 ಬಾರಿ ಶಾಸಕರಾಗಿದ್ರು, 1 ಬಾರಿ ಸಂಸದರಾಗಿದ್ರು, ಈಗ ಮತ್ತೆ ಲೋಕಸಭೆ ಚುನಾವಣೆಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಪ್ರಕಾಶ್ ಹುಕ್ಕೇರಿಯವರಿಗೇನೆ ಬಹುತೇಕ ಟಿಕೆಟ್ ಕಾಂಗ್ರೆಸ್ನಿಂದ ಫಿಕ್ಸ್ ಆಗಿದೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ. ಇನ್ನು ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬಗ್ಗೆ ನಾವು ನೋಡೋದಾದ್ರೆ, ಹಾಲಿ ಸಂಸದರು ಪತ್ನಿ ಶಶಿಕಲಾ ಜೊಲ್ಲೆ ಕೂಡ ಶಾಸಕಿ, ಅಲ್ಲದೆ ಅಣ್ಣಾ ಸಾಹೇಬ್ ಜೊಲ್ಲೆ ಕ್ಷೇತ್ರದಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ. ಜನರಿಗೆ ಕಷ್ಟ ಅಂತ ಹೇಳಿದ್ರೆ ಬಹಳ ಬೇಗ ಸ್ಪಂದಿಸ್ತಾರೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡುವಂತಹ ಕ್ಷೇತ್ರ ಚಿಕ್ಕೋಡಿ ಕೂಡ ಇದೆ. ನೋಡಿ, ಪ್ರಕಾಶ್ ಹುಕ್ಕೇರಿ ವರ್ಸಸ್ ಅಣ್ಣಾ ಸಾಹೇಬ್ ಜೊಲ್ಲೆ. ಕಾಂಗ್ರೆಸ್ನಿಂದ ಪ್ರಕಾಶ್ ಹುಕ್ಕೇರಿ ಅವರು ಕಣಕ್ಕಿಳಿತಾ ಇದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ. ಬಿಜೆಪಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ, ಇಬ್ಬರೂ ಕೂಡ ಬಹಳ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಇಬ್ಬರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಫೈಟ್ ಕೊಡ್ತಾರೆ. ಆದರೆ ಚಿಕ್ಕೋಡಿಯಲ್ಲಿ ಮತದಾರ ಪ್ರಭು ಯಾರಿಗೆ ಮಣೆ ಹಾಕ್ತಾನೆ ಅನ್ನೋದು ಚುನಾವಣೆಯ ನಂತರ ಗೊತ್ತಾಗಬೇಕಾಗಿದೆ. ನೋಡಿ, 28 ಲೋಕಸಭಾ ಕ್ಷೇತ್ರಗಳ ಪಕ್ಕಾ ಕ್ಯಾಂಡಿಡೇಟ್ ಲಿಸ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.